ಇದೊಂದು ಔಷಧಿ ರೂಪದಲ್ಲಿರೋ ಟಾನಿಕ್. ಇದನ್ನ ನಿಂಬೆ ಬೆಳೆಗೋಸ್ಕರ ಅಂತಾನೆ ಅಭಿವೃದ್ಧಿಪಡಿಸಲಾಗಿದೆ. ಈಗಾಗಲೇ ರಾಜ್ಯದ ಹಲವಾರು ರೈತರು ಇದನ್ನ ಬಳಕೆಯನ್ನ ಮಾಡ್ತಾ ಇದ್ದು ಉತ್ತಮ ಫಲಿತಾಂಶವನ್ನ ಕಂಡುಕೊಂಡಿದ್ದಾರೆ. ಇದನ್ನ ಉಪಯೋಗಿಸೋದ್ರಿಂದ ಕಾಣಿಸ್ತಾವಪ್ಪ ಅಂತ ಹೇಳಿದ್ರೆ ಅದರಲ್ಲಿ ನಮಗೆ ಮುಖ್ಯವಾಗಿ ಜಿಂಕು, ಸತುವು, ಬೋರಾನ್, ಮೆಗ್ನೀಷಿಯಂ ಮತ್ತು ಕಾಪರ್ ಕೆಲವೊಂದು ಜಾಗಗಳಲ್ಲಿ ನಮಗೆ ಕಾಣಿಸ್ತದೆ. ಸೊ ಅದರಲ್ಲಿ ಈಗ ಜಿಂಕ್ ಅಂದರೆ ಈಗ ಸತುವಿನ ಕೊರತೆ ಬಂದಾಗ ನಿಮಗೇನಾಗ್ತದೆ, ಹಳೆ ಎಲೆ ಅಥವಾ ಚಿಗುರಿನ ಎಲೆಯಲ್ಲಿ ನಿಮಗೆ ಸೊ ಅಂದರೆ ಹಳದಿ ಬಣ್ಣ ಅಥವಾ ಬಿಳಿ ಬಣ್ಣದ ಒಂದು ಮಚ್ಚೆಗಳ ಥರ ಕಂಡು ಬರ್ತದೆ. ಸೊ ಅದೇ ಬೋರಾನ್ ಬಂದಾಗ ನಿಮಗೆ ಏನಾಗ್ತದೆ ಅಂತ ಹೇಳಿದ್ರೆ ಅದು ಚಿಗುರಿನಲ್ಲಿ ಅಪೆಕ್ಸ್ ಅಂದರೆ ನಿಮಗೆ ಚಿಗುರು ಬರುವಂಥದ್ದು ಒಣಗೋಗ್ತದೆ, ಇಲ್ಲ ಅಂತ ಹೇಳಿದ್ರೆ ಹೂವು ಬಿಟ್ಟು ಹೂವನ್ನು ಉದುರೋಗ್ತದೆ, ಇಲ್ಲ ಅಂತ ಹೇಳಿದ್ರೆ ಮೆಚೂರ್ ಆಗದೇ ಇರುವಂಥ ಹಣ್ಣು ಸಣ್ಣ ಸಣ್ಣ ಹಣ್ಣು ಏನಾಗ್ತವೆ ಅದು ಇನ್ನೂ ದೊಡ್ಡದಾಗದಂಗೆ ಉದುರೋಗ್ತದೆ, ಇದೆಲ್ಲನೂ ಒಂದು ಕೊರತೆ ಲಕ್ಷಣಗಳಾಗ್ತದೆ. ಸೊ ಕಾಪರ್ ಬಂದಾಗ ನಿಮಗೆ ಏನಾದರೂ ಎಲೆ ಒಂಥರ ಬೇರೆ ಶೇಪ್ ಅಂದರೆ ನಿಮಗೆ ಎಲೆ ಏನು ಆಕಾರ ಇರ್ತದೆ ಆಕಾರದ ವಿಕೃತ ಆಗ್ತದೆ, ಅದು ಒಂದು ನಮಗೆ ಸಿಂಪ್ಟಮ್ಸ್ ಆಗ್ತದೆ. ಸೊ ನೆಕ್ಸ್ಟ್ ಮೆಗ್ನೀಷಿಯಂ ಬಂದಾಗ ಸೊ ನಮಗೆ ಹಳೆ ಎಲೆಯಲ್ಲಿ ನಮಗೆ ಸೊ ಎಲೆನನ್ನು ವಿಶ್ಲೇಷಣೆಯನ್ನು ನೋಡಿದಾಗ ನಿಮಗೇನಾಗ್ತದೆ ಸೊ ಹಸಿರುದು ಬಣ್ಣದ ಒಂದು ವೈನ್ಸ್ ಇರ್ತದೆ, ವೈನ್ ಮಧ್ಯದಲ್ಲಿ ನಿಮಗೆ ಹಳದಿ ಬಣ್ಣ ಇರ್ತದೆ. ಸೊ ನಮ್ಗೆ ಅದ್ರ ಜೊತೆಗೆ ಏನಾಗ್ತದೆ ಅಂತ ಹೇಳಿದ್ರೆ ಸಲ್ಫರ್ ಕೂಡ ನಮಗೆ ಇತ್ತೀಚಿನ ದಿನಗಳಲ್ಲಿ ನಮಗೆ ಕೊರತೆ ಲಕ್ಷಣಗಳು ಕಾಣ್ತಾ ಇತ್ತು. ಸೊ ಇದರಲ್ಲಿ ಏನಾಗ್ತದೆ ನಮಗೆ ಕಂಪ್ಲೀಟ್ ಚಿಗುರಲ್ಲೇ ಏನಿರ್ತದೆ ಹೊಸದಿಂದ ಚಿಗುರಲ್ಲೇ ಎಲ್ಲ ಕಂಪ್ಲೀಟ್ ಹಳದಿ ಬಣ್ಣ ಸೊ ಹಳದಿ ಬಣ್ಣಕ್ಕೆ ತಿರುಗ್ತದೆ ಅಂದರೆ ಕಂಪ್ಲೀಟ್ ನಿಮ್ಗೆ ನೋಡಿದಾಗೆಲ್ಲನೂ ಸೊ ಪೂರ್ತಿ ಹಳದಿ ಬಣ್ಣ ಇರ್ತದೆ, ಇದು ಎಲ್ಲ ಸಲ್ಫರ್ ಕೊರತೆ ಲಕ್ಷಣಗಳು. ಸೊ ಇವು ಹೆಚ್ಚಿಗೆ ಎಲ್ಲಿ ಕಾಣ್ತಪ್ಪ ಅಂತ ಹೇಳಿದ್ರೆ ನಿಮಗೆ ಕಪ್ಪು ಮಣ್ಣಲ್ಲಿ ನಮಗೆ ನಿಂಬೆ ಅತಿ ಹೆಚ್ಚಾಗಿ ಬೆಳಿತೀವಿ ಅಥವಾ ರಸಸಾರ ಸೊ PH 8 ಹೆಚ್ಚಿಗೆ ಇರುವಂಥ ಜಾಗಗಳಲ್ಲಿ ನಮಗೆ ಸೊ ಈ ರೀತಿ ಒಂದು ಲಘು ಪೋಷಕಾಂಶಗಳ ಕೊರತೆಗಳು ಸೊ ಕಂಡು ಬರ್ತದೆ. ಸೊ ಅದಲ್ದಿರ ರೈತರು ಏನು ಮಾಡ್ತಾರೆ ಈಗ ನಿಂಬೆ ಬೆಳೆಯನ್ನು ಒಣಬೇಸಾಯ ಕೃಷಿಯಲ್ಲಿ ಬೆಳೆಸ್ತಾ ಇರ್ತಾರೆ. ಸೊ ಅಲ್ಲಿ ನೀರಾವರಿ ಕಡಿಮೆ ಪ್ರಮಾಣದಲ್ಲಿ ಕೊಡೋದ್ರಿಂದ ಸೊ ಈ ಒಂದು ಲಘು ಪೋಷಕಾಂಶಗಳ ಕೊರತೆಗಳು ಸೊ ನಿರಂತರವಾಗಿ ನಿಮಗೆ ಕಾಣಿಸ್ತಾ ಇರ್ತದೆ. ಸೊ ಈ ಕಾಣಿಸೋದ್ರಿಂದ ಏನಾಗ್ತಪ್ಪ ಅಂತ ಹೇಳಿದ್ರೆ ನಿಮಗೆ ಹಣ್ಣಿನ ಸೈಜು ಅಂದರೆ ಒಳ್ಳೆ ಕ್ವಾಲಿಟಿ ಅಂತ ಹಣ್ಣು ಬರೋದಿಲ್ಲ, ಹಣ್ಣಿನ ಗಾತ್ರದಲ್ಲಿ ಭಾಳ ಚಿಕ್ಕ ಗಾತ್ರ ಬರ್ತದೆ. ಸೊ ನಿಮಗೆ ಮಾರ್ಕೆಟ್ಗೆ ಹೋದಾಗ ಅದರದ್ದು ಸೊ ಶೆಲ್ಫ್ ಲೈಫ್ ಅಂದರೆ ನಾವು ಏನು ಹೇಳ್ತೀವಿ ಹಣ್ಣಿನ ಬೇಗ ಕೊಳ್ತೋಗ್ತದೆ. ಸೊ ಇವೆಲ್ಲ ನಿಮಗೆ ಸಮಸ್ಯೆಗಳಾಗ್ತದೆ. ಸೊ ಜೊತೆಗೆ ನಿಮಗೆ ಹೆಚ್ಚಿನ ಆದಾಯ ಸಿಗೋದಿಲ್ಲ. ಸೊ ಈ ಒಂದು ಲಘು ಪೋಷಕಾಂಶಗಳ ಕೊರತೆಯನ್ನು ಯಾವ ರೀತಿ ನಾವು ನಿವಾರಣೆ ಮಾಡ್ಬೋದು ಅಂತ ಹೇಳಿದ್ರೆ ನಾವು ಸಮಗ್ರ ಪೋಷಕಾಂಶಗಳ ನಿರ್ವಹಣೆಯಿಂದ ಮಾತ್ರ ಸಾಧ್ಯ. ಸೊ ಇದರಲ್ಲಿ ಈಗ ನಾವು ಏನಾಗ್ತೀವಿ ನಾವು ಗೊಬ್ಬರ ಶಿಫಾರಸು ಮಾಡಿದ ಗೊಬ್ಬರಗಳನ್ನು ಸರಿಯಾದ ಪ್ರಮಾಣದಲ್ಲಿ ಕೊಡಬೇಕಾಗ್ತದೆ. ಸೊ ಇದರ ಜೊತೆಗೆ ನಾವೇನು ಮಾಡಬೇಕು ಈ ಅರ್ಕ ನಿಂಬೆ ಸ್ಪೆಷಲ್ ಅಥವಾ ಲೈಮ್ ಸ್ಪೆಷಲ್ ಅಂತೇಳಿ ಸಿಟ್ರಸ್ ಸ್ಪೆಷಲ್ ಅಂತೇಳಿ ಸಿಗ್ತದೆ. ಸೊ ಇವು ಎಲ್ಲ ನಿಂಬೆ ಜಾತಿ ಗಿಡಗಳಿಗೆ ನಾವು ಇದನ್ನು ಉಪಯೋಗಿಸ್ಬೋದು. ಸೊ ಯಾವೆಲ್ಲ ಪೋಷಕಾಂಶಗಳು ಇರ್ತವೆ ಅಂತ ಹೇಳಿದ್ರೆ ಲಘು ಪೋಷಕಾಂಶಗಳಾದಂಥ ಜಿಂಕ್, ಕಾಪರ್, MN, ಐರನ್ ಮತ್ತು ಬೋರಾನ್, ಮಾಲ್ಬ್ಡಿನಮ್. ಸೊ ಇದರ ಜೊತೆಗೆ ನಮಗೆ ಸೆಕೆಂಡ್ರಿ ನ್ಯೂಟ್ರಿಯೆಂಟ್ಸ್ ಅಂತ ಹೇಳಿಬಿಟ್ಟು ಕ್ಯಾಲ್ಶಿಯಂ, ಮೆಗ್ನೇಷಿಯಂ, ಗಂಧಕ. ಸೊ ಇಷ್ಟು ಪ್ರಮಾಣವು ಮಿಶ್ರಣ ಇರ್ತದೆ. ಇನ್ನು ಇದನ್ನ ಬಳಕೆ ಮಾಡೋ ವಿಧಾನ ಅಂದ್ರೆ ಪ್ರತಿ ಲೀಟರ್ ನೀರಿಗೆ 5 ಗ್ರಾಂನಂತೆ ಸುಮಾರು 50 ಲೀಟರ್ ಸಾಮರ್ಥ್ಯದ ನೀರಿನ ಡ್ರಮ್ಗೆ 250 ಗ್ರಾಂನಷ್ಟು ನಿಂಬೆ ಸ್ಪೆಷಲ್ ಕರಗಿಸಿ ಉಪಯೋಗಿಸಬೇಕು. ನಿಂಬೆಯಲ್ಲಿ ಕೀಟ ರೋಗಗಳ ಬಾಧೆ ಇದ್ದಲ್ಲಿ ಕೀಟನಾಶಕ ಅಥವಾ ಶಿಲೀಂದ್ರನಾಶಕವನ್ನ ಇದರ ಜೊತೆ ಮಿಶ್ರಣ ಮಾಡಿ ಉಪಯೋಗಿಸಿದಲ್ಲಿ ಯಾವುದೇ ತೊಂದರೆಯಿಲ್ಲ.
ಸಿಂಪರಣಾ ದ್ರವಣವು ಗಿಡಗಳ ತುಂಬ ಸರಿಯಾಗಿ ಹರಡಿಕೊಳ್ಳಲು 50 ಲೀಟರ್ ನೀರಿಗೆ 15 ಮಿಲಿ ಅಂಟು ದ್ರಾವಣ ಅಥವಾ ಶಾಂಪೂ ಬಳಸಬಹುದು. ಜೊತೆಗೆ ನಿಂಬೆಹಣ್ಣಿನ ರಸವನ್ನ ಸೇರಿಸಿ ಸಿಂಪರಣೆ ಮಾಡಬೇಕು. ಈ ಪ್ರಾಡಕ್ಟ್ನ ನಾವು ಬಳಸೋದ್ರಿಂದ ನಮಗೇನಾಗ್ತದೆ, ಸೊ ಈ ಒಂದು ಪೋಷಕಾಂಶಗಳು ನಿಮಗೆ ಮೊದಲೇ ಹೇಳಿದಂತೆ ಪೋಷಕಾಂಶಗಳ ಕೊರತೆ ಲಕ್ಷಣ ಕಡಿಮೆ ಆಗ್ತದೆ. ಸೊ ಜೊತೆಗೆ ನಿಮಗೆ ಇಳುವರಿ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಬರ್ತದೆ. ಸೊ ಜೊತೆಗೆ ಕ್ವಾಲಿಟಿ ಕೂಡ ಭಾಳ ಚೆನ್ನಾಗಿ ಇಂಪ್ರೂವ್ ಆಗ್ತದೆ. ಸೊ ಅಂದಾಜಿಗೆ ನಿಮಗೆ ಒಂದು 5 ವರ್ಷ ಮೇಲ್ಪಟ್ಟ ಗಿಡಕ್ಕೆ ಒಂದು 5 ಲೀಟರ್ನಿಂದ 6 ಲೀಟರ್ ನೀರು ಅಂತ ಹೇಳಿದ್ರೆ ನಿಮಗೆ ಸೊ 15-20 ಗ್ರಾಮ್ ಆಗ್ತದೆ. ಇದು ಒಂದು KG ನಿಮಗೆ 150 ರೂಪಾಯಿ 100 ರೂಪಾಯಿಂದ 150 ರೂಪಾಯಿ ತನಕ. ಸೊ ಎಲ್ಲ ಒಂದು ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ನಿಮಗೆ ಸಿಗ್ತದೆ. ನಮ್ಮಲ್ಲಿ ಏನು ಇಡೀ ಕರ್ನಾಟಕದಲ್ಲಿ ಎಷ್ಟು ಕೃಷಿ ವಿಜ್ಞಾನ ಕೇಂದ್ರಗಳಿದ್ದಾವೆ ಸೊ ಅಲ್ಲಿ ಸಿಗ್ತದೆ. ಇಲ್ಲ ಅಂತ ಹೇಳಿದ್ರೆ IIHR ಸಿಗ್ತದೆ, ಇಲ್ಲ ಅಂದರೆ ನಮ್ಮ ಒಂದು ತೋಟಗಾರಿಕಾ ವಿಶ್ವವಿದ್ಯಾಲಯ. ಸೊ ಈ ಒಂದು ಮಿಶ್ರಣವನ್ನು ಖಾಸಗಿ ಕಂಪನಿಗಳು ಕೂಡ ತಯಾರು ಮಾಡ್ತಾ ಇದೆ. ಸೊ ತಯಾರು ಮಾಡಬೇಕಾದಾಗ ಮುಖ್ಯವಾಗಿ ನೀವು ಗಮನಿಸಬೇಕಾಗಿರುವಂಥದ್ದು ಅರ್ಕ ನಿಂಬೆ ಸ್ಪೆಷಲ್ ಅಂತ ಹೇಳ್ಬಿಟ್ಟು IIHR ಟೆಕ್ನಾಲಜಿ ಅಂತ ಇರ್ತದೆ. ಅದನ್ನು ನೀವು ಚೆನ್ನಾಗಿ ಗುರುತಿಸ್ಬಿಟ್ಟು ಅದನ್ನು ನೀವು ಖರೀದಿ ಮಾಡಬೇಕಾಗಿ ಕೇಳ್ಕೊಂತ. ಸೊ ಮತ್ತೆ ಪುನಃ ನಿಂಬೆ ಸ್ಪೆಷಲ್ ಯಾವಾಗ ಸಿಂಪಡಣೆ ಮಾಡಬೇಕು ಅಂತೇಳಿ ನಿಮಗೆ ಹಲವಾರು ಗೊಂದಲ ಇರ್ಬೋದು. ಇದರಲ್ಲಿ ನಿಮಗೆ 2 ಹಂತದಲ್ಲಿ ನೀವು ಸಿಂಪಡಣೆ ಮಾಡ್ಬೋದು. ಸೊ 1ನೇ ಹಂತ ನಿಮಗೆ ಹೂ ಬಿಟ್ಟಾಗ ನೀವು, ಸೊ ಹೂ ಬಿಡುವ ಸಮಯದಲ್ಲಿ ನೀವು ಒಂದು ಸಿಂಪಡಣೆ ತೊಗೋಬೋದು. ನಂತರ ಸೊ ಕಾಯಿ ಸಣ್ಣದಾಗಿ ಕಚ್ಚಿರ್ತದಲ್ಲ ಅಂಥ ಸಮಯದಲ್ಲಿ ನೀವು ಸಿಂಪಡಣೆ ಮಾಡಿದ್ರೆ ನಿಮಗೆ ಹೆಚ್ಚಿನ ಇಳುವರಿ ಜೊತೆಗೆ ಒಳ್ಳೆ ಕ್ವಾಲಿಟಿ ಅಂದರೆ ನಾವು ಮ್ಯಾನೇಜ್ಮೆಂಟ್ ಕೂಡ ಭಾಳ ಪ್ರಮುಖ ಪಾತ್ರ ವಹಿಸ್ತದೆ. ಒಣ ಬೇಸಾಯದಲ್ಲಿ ಏನಾದರೂ ನಿಂಬೆ ಬೆಳೀತಾ ಇದ್ದರೆ ಸೊ ಒಂದು ಗಿಡಕ್ಕೆ ಕನಿಷ್ಠ ಅಂದರೆ 20-30 ಲೀಟರ್ ತೊಗೊಂಡ್ರೆ ನೀರನ್ನು ನೀವು ಹಾಯಿಸಿದಾಗ ಸೊ ನಿಮಗೆ ಒಳ್ಳೆ ಇಳುವರಿ ಜೊತೆಗೆ ಒಳ್ಳೆ ಕ್ವಾಲಿಟಿ ಅಂದರೆ ಇವೆಲ್ಲನೂ ಸೇರಿದಾಗ ನಿಂಬೆ ಸ್ಪೆಷಲ್ಲು ಗೊಬ್ಬರ ಸೊ ನೀರಿನ ನಿರ್ವಹಣೆ ಮಲ್ಚಿಂಗ್ ಇವೆಲ್ಲನೂ ಸೇರಿದಾಗ ನಿಮಗೆ ಸೊ ಒಳ್ಳೆ ಇಳುವರಿ ತೊಗೋಬೋದು. ಸೊ ಉದಾಹರಣೆ ಹೇಳಬೇಕಂದ್ರೆ ನಿಮಗೆ 8 ವರ್ಷದ ಮೇಲ್ಪಟ್ಟು ನಿಂಬೆ ಗಿಡ ಇತ್ತು ಅಂತ ಹೇಳಿದ್ರೆ ಒಂದು ಗಿಡದಲ್ಲಿ ನಿಮಗೆ 1000-1200 ಕಾಯನ್ನು ನೀವು ಇಳುವರಿಯಾಗಿ ಪಡಿಬೋದು. ರೈತ ಬಾಂಧವರೇ, ಒಂದು ಅಂಶವನ್ನ ಗಮನದಲ್ಲಿಡಿ. ಕೇವಲ ನಿಂಬೆ ಸ್ಪೆಷಲ್ ಉಪಯೋಗಿಸುವುದರಿಂದ ಮಾತ್ರ ಲಘು ಪೋಷಕಾಂಶಗಳ ಕೊರತೆಗೆ ಸಂಪೂರ್ಣ ಪರಿಹಾರ ಸಿಗುವುದಿಲ್ಲ. ಇದರ ಜೊತೆಗೆ ಸಾವಯವ ಗೊಬ್ಬರ ಹಾಗೂ ವೈಜ್ಞಾನಿಕ ನೀರು ನಿರ್ವಹಣೆಗೆ ಒತ್ತು ಕೊಟ್ಟಾಗ ಮಾತ್ರ ಗುಣಮಟ್ಟದ ಕಾಯಿಗಳ ಜೊತೆ ಉತ್ತಮ ಇಳುವರಿ ಪಡೆಯೋಕೆ ಸಾಧ್ಯ.